ಅಮ್ಮ ರೆಡಿ ಆಗು ಅಂದ್ರೆ ರೆಡಿ ಆದ ಮದ್ವೆ ಹೋಗೋಣ ಅಂತ ಕರ್ಕೊ ಬಂದೆ. ಇದು ಯಾವ ಮದ್ವೆ ಕರ್ಕೊ ಬಂದಿದೆ ಅಮ್ಮ ಗೊತ್ತಿಲ್ಲ ಗುರು ಇಲ್ಲ ಮಗ. ಇವ್ರು ಹಳೆ ಸಂಬಂಧಿ ತಿಳ್ಕೊಂಡ್ಲೆ, ನೀನ್ ಅವ್ರ ಡ್ಯೂಟಿಗೆ ಹೋಗಿದ್ದೆ ಅವಾಗ ಬಂದು ಇನ್ವಿಟೇಷನ್ ಕೊಟ್ಟೋದ್ರು, ಅದಕ್ಕೆ ಕರ್ಕೊ ಬಂದ ಕಣ. ಬೆಳಗ್ಗೆ ಬರ್ತಾರಂತೆ, ನೀವ್ ಯಾರು ಗೊತ್ತಾಗಿಲ್ವಲ್ಲ. ಚಿಕ್ಕದ್ರಲ್ಲಿ ಮಮ್ಮನ ಜೊತೆ ಬರ್ತಾಯಿದ್ದಲ್ಲ ಮಗ, ಅವಾಗ ಸ್ನಾನ ಮಾಡಿ ಕರ್ಕೊಂಡು ಹೋದ್ರೆ ಚೊಂಬಕ ತಲೆ ಮೇಲೆ ಹೊಡ್ಬಿಡ್ತಾಯಿದೆ. ಚಿಕ್ಕೊಂದ ಇದ್ದಾಗ ನಿನ್ ಚಡ್ಡಿನ ಹಾಕ್ತಿರ್ಲಿಲ್ಲ, ಇಷ್ಟು ಬೆಳೆದ್ಬಿಟ್ಟು ಮದ್ವೆನೇ ಆಗ್ಬಿಟ್ಟಿದ್ಯ. ಸರಿ ನಾಳೆ ಸಿಕ್ತೀನಿ ಕಣ, ಬಂದೆ ಮಮ್ಮನ್ಗೆ. ಹಾ ಸರಿ ಆಂಟಿ. ಏನೋ ಚಡ್ಡಿ ಹಾಕ್ತಲಿಲ್ವ ನೀನು? ಅಡಿಗೆ ಮಾಡಕ್ ತಪ್ಪೋಗುತ್ತೆ, ಸುಂಗೀರ್ ನಾಳಕ್ ಮನೆಗ್ ತಕೋಗೋಣ. ಏನಪ್ಪ ನಿನ್ ಮದ್ವೆ ಆಗೈತಾ? ಇಲ್ಲ ಇಲ್ಲ ಆಂಟಿ. ಮತ್ತೆ ಅಪ್ಪ ಅಮ್ಮನ ಜೊತೆ ಇದ್ಯಾ? ಇಲ್ಲ ಇಲ್ಲ, ನಾ ಫ್ರೆಂಡ್ ರೂಮ್ ಅಲ್ಲಿ ಇರೋದು ಪಿಜಿ ಲಿ. ಮತ್ತೆ ಅಡಿಗೆ ಊಟ ಇಲ್ಲ? ಹೋಟ್ಲ ತಿನ್ಕೋತೀನಿ ಆಂಟಿ. ಹೌದಾ? ಮತ್ತೆ ನಿನ್ ಅಡಿಗೆ ಮಾಡ್ತಾ ತಂಬಿಲ್ಲ ಏನ್ಕೆ ಕೊಡು, ನನ್ಗೆ ಸಾಂಬಾರ್ಗೆ ಬಾರ್ ಮಾಡ್ತೀನಿ. ಮದುವೆ ಬಂದದ್ದು ಆಯ್ತು, ಊಟ ಮಾಡದ್ದಾಯ್ತು, ಮತ್ತೆ ತಾಂಬೂಲ ಕೊಟ್ರು, ತಾಂಬೂಲ ಸ್ವೀಟ್ ತುಂಬಕೊಂಡದಾಯ್ತು. ಆ ಹುಡುಗನ ಹತ್ರ ಎಷ್ಟು ತಾಂಬೂಲ ಇಸ್ಕೊಂಡದಾಯ್ತು. ನಡ್ರಿ ಮನೆ ಹೋಗೋಣ. ಹೆಣ್ಣು ಗಂಡಿಗೆ ಇನ್ನ ವಿಷಯ ಮಾಡಲ್ಲ, ಎಲ್ಲ ಹೋಗ್ತೀಯಾ? ಏ ಮಗ, ಅವ್ರೇನ್ ನಮ್ಗೆ ಗೊತ್ತಿರೋರ? ವಿಷ್ ಮಾಡಕ್ಕೆ ನಡೀರಿ ಮನೆ ಹೋಗೋಣ. ಮತ್ತೆ ಹಳೆ ಸಂಬಂಧ ಅಂತ ಹೇಳ್ದಲ್ಲಮ್ಮ. ಮಗ, ಹಿಂಗೆ ಕಡೆ ತಿರ್ಗಾಡಕ ಬಂದಿದ್ನ, ಮದ್ವೆಗೆಲ್ಲ ರೆಡಿ ಮಾಡ್ತಾ ಇದ್ರ. ನಾನು ಮದ್ವೆ ಊಟ ಉಂಡಿ ತುಂಬಾ ದಿವಸ ಆಗಿತ್ತು, ಅದಕ್ಕೆ ನಿಮ್ಗೆ ಕರ್ಕೊಬಂದದ್ದು. ಏನ್ರಿ ಇದು? ಅಯ್ಯೋ ಅತ್ತೆ, ಮತ್ತೆ ಅವಾಗೇ ಮಾತಾಡಿಸ್ತಾ ಇದ್ರಲ್ಲ, ನಮ್ ಲಂಬ ದೋಸ್ತ್ ಮಗ, ನಮ್ ದೋಸ್ತ್ ಮಗ ಅಂತ ಅವ್ರದೇ ಯಾರು? ಓ ಅದ ಆ ಕಡೆ ಚಿರ್ತಾರ ಫ್ಯಾನ್ ನೋಡು. ಓ ವಿವೇಕ್, ಹೆಂಗಪ್ಪ ಇದ್ಯಾ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಣ್ಣ, ನೀವ್ ಚೆನ್ನಾಗಿದ್ದೀರಾ? ಏನಪ್ಪ ಹೇಳಿಲ್ಲ ಕೇಳಿಲ್ಲ, ಮದ್ವೆ ಆಗ್ಬಿಟ್ಟಿದ್ಯಾ? ಅರ್ಜೆಂಟ್ ಅಣ್ಣ, ಲವ್ ಮ್ಯಾರೇಜ್ ಆಗೋಯ್ತು. ಸರಿ ಅಮ್ಮ ಬಂದಿಲ್ವಾ? ಬೆಳಗ್ಗೆ ಬರ್ತಾರಣ್ಣ. ಬೆಳಗ್ಗೆನಾ? ಸರಿ ಸರಿ ಬನ್ನಿ ಅಣ್ಣ. ಯಾರ್ದಾರ ಗೊತ್ತಿಲ್ದೋದವ್ರ ಮದ್ವೆಗ್ ಬಂದ್ರೆ ಎಲ್ಲ ಡೌಟ್ ತಿಳ್ಕೊತಾರಲ್ಲ, ಅದಕ್ಕೆ ಆ ಹುಡುಗ ಮಾತಾಡ್ತಿದ್ ನೋಡ್ಬಿಟ್ಟು ಡೌ ಮಾಡ್ತಾನೆ.你这个你说你有看过没有，你指定是有点毛病。